கருணாடே கை சாச்சிதனுடே. ನಮಸ್ತೆ ಕಲಾಮಾಧ್ಯಮದ ಎಲ್ಲ ಆತ್ಮೀಯ ಬಂಧುಗಳಿಗೆ. ಸುಮಾ ಶಾಸ್ತ್ರಿ ಅವ್ರ ಜೊತೆಗೆ ನಾನು ಕೂಡಿದ್ದೀನಿ. ಸುಮಾ ಶಾಸ್ತ್ರಿ ಅವ್ರು ಯಾರು ಅಂತ ಬಹಳ ಜನಕ್ಕೆ ಗೊತ್ತಿರುತ್ತೆ, ಆದರೂ ನನ್ನ ಕರ್ತವ್ಯ ಹೇಳಲೇಬೇಕು. ಎಲ್ ಎನ್ ಶಾಸ್ತ್ರಿ ನೀವು ಮರೆಯೋಕ್ಕೆ ಸಾಧ್ಯವೂ ಇಲ್ಲ, ಕನ್ನಡಿಗರು ಮರೆಯೋಕ್ಕೆ ಸಾಧ್ಯವೂ ಇಲ್ಲ. ನವೆಂಬರ್ ಬಂತು ಅಂತಂದರೆ ಮೊಟ್ಟ ಮೊದಲು ಪ್ರಸಾರ ಆಗೋ ಹಾಡು ಖಂಡಿತ ಹೌದು, ಕರುನಾಡೆ ಕೈಚಾಚಿದೆ ನೋಡೇ ಹಾಡು. ಆ ಹಾಡು ಹಾಡಿದ್ರು ನಮ್ಮ ಎಲ್ ಎನ್ ಶಾಸ್ತ್ರಿಗಳು, ಅವರ ಪತ್ನಿ ನಮ್ಮ ಸುಮಾ ಶಾಸ್ತ್ರಿ ಮೇಡಮ್. ನಮಸ್ಕಾರ. ಕಲಾವಿದೆ, ಗಾಯಕಿ, ಈಗ ನಟಿಸ್ತಿದ್ದಾರೆ ಅವರು. ಎಲ್ ಎನ್ ಶಾಸ್ತ್ರಿಗಳ ಬದುಕಿನ ಬಗ್ಗೆ, ಆ ಮೂಲಕ ಅವ್ರ ಬದುಕು ಕೂಡ ಅವರು ದಾಖಲಿಸಿದ್ದಾರೆ. ಕಲಾ ಮಾಧ್ಯಮದ ಎಲ್ಲ ವೀಕ್ಷಕರ ಪರವಾಗಿ ನಾನು ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಡಮ್, ನಿಮ್ಮ ಅಭಿಮಾನಿಗಳಿಗೆ, ಶಾಸ್ತ್ರಿಯವರ ಅಭಿಮಾನಿಗಳಿಗೊಂದು ಮಾತು ಹೇಳಿ. ಎಲ್ಲ ಶಾಸ್ತ್ರಿಯವರ ಎಲ್ಲ ಅಭಿಮಾನಿಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನನಗೆ ಅವರು ನನ್ನ ಜೊತೆಯಲ್ಲಿ ಎಷ್ಟು ಹಂಚಿಕೊಂಡಿದ್ದಾರೆ ಅವರ ಜೀವನ, ಅವರ ಜೀವನದ ಒಂದು ಭಾವನೆಗಳನ್ನು ನಾನು ವ್ಯಕ್ತಪಡಿಸಿದ್ದೀನಿ. ಹಾಗಾಗಿ ಮತ್ತು ಇನ್ನೊಂದು ಏನಂದರೆ, ಭಾಳ ಇಷ್ಟವಾಗಿ ಹೇಳಬೇಕು ಅಂದರೆ, ನಾನು ಅವರ ಧರ್ಮಪತ್ನಿಯಾಗಿ ಬಾಳೋದಕ್ಕೆ ಭಾಳ ಒಂದು ಪುಣ್ಯ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಮಹಾನ್ ವ್ಯಕ್ತಿತ್ವ ಅವರದು. ದಯವಿಟ್ಟು ಎಲ್ಲರೂ ಇದನ್ನು ವೀಕ್ಷಿಸಿ, ಈ ಒಂದು ಏನು ಈ ಕಲಾವಿದರ ಬಗ್ಗೆ ಇವರು ಏನು ನಡೆಸ್ತಿದ್ದಾರೆ ಅದಕ್ಕೆಲ್ಲರೂ ಪ್ರೋತ್ಸಾಹ ಕೊಡಿ. ಶಾಸ್ತ್ರಿ ಅನ್ನೋರು ತುಂಬ ಒಂದು ವಿಶೇಷ ವ್ಯಕ್ತಿತ್ವ. ಅವರ ಜೀವನದಲ್ಲಿ ಕಲಿಯುವಂಥದ್ದು ಬೇಕಾದಷ್ಟಿದೆ. ಹಾಗಾಗಿ ನಾನು ಹೇಳುವಂಥ ವಿಷಯದಲ್ಲಿ ನೀವು ಎಷ್ಟೋ ಕಲಿಯುವಂಥ ವಿಷಯಗಳಿರ್ತವೆ, ತಿಳ್ಕೊಳ್ಳಿ. ಕಲಾವಿದರಾಗಿ ಬೆಳೆಯೋದಕ್ಕೆ ಟಿಪ್ಸ್ ತಗೊಳ್ಳಿ, ಅದರಿಂದ ಚೆನ್ನಾಗಿರಿ ಎಲ್ಲರು. ಧನ್ಯವಾದಗಳು. ನಮಸ್ತೆ.